ಸ್ನೇಹಿತರೆ ನಮಸ್ಕಾರ. ನಾವು ಆವಾಗವಾಗ ನಮ್ಮನ್ನ ನಾವು ಅವಲೋಕನ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರ್ತೇವೆ. ಈ ಅವಲೋಕನವನ್ನ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಮೊಳಗಿನ ಪೊಲೀಸ್ ಎನ್ನುವ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಇರ್ತೇನೆ. ನಿಮ್ಮೊಳಗಿರುವ ಪೊಲೀಸ್ ಅಂದರೆ ಯಾರು? ನಿಮ್ಮನ್ನು ಸದಾ ಕಾಯುವ, ಎಚ್ಚೆತ್ತ ಸ್ಥಿತಿಯಲ್ಲಿ ಇಡುವ ಪೊಲೀಸ್. ಕಾನ್ಶಿಯಸ್ನೆಸ್, ಅಂಥ ಪ್ರಜ್ಞೆಯನ್ನ ಹೆಚ್ಚಿಸುವ ಒಂದು ವಿಚಾರವಿದು. ಈ ವಿಷಯದ ಬಗ್ಗೆ ಸಾಕಷ್ಟು ನಾವು ನೀವು ಅವಲೋಕನ ಮಾಡಲೇಬೇಕು. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ನೋಡಿ ಮತ್ತೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಷ್ಟೊಂದು ಜನ ಟೂ ವೀಲರ್ ಓಡಿಸೋರು ಹೆಲ್ಮೆಟ್ನ ಪೊಲೀಸ್ನವ್ರಿಗೋಸ್ಕರ ಹಾಕೊಳ್ಳೋದನ್ನ ನೋಡಿದ್ದೇನೆ. ಅಲ್ಲೆಲ್ಲ ಸೈಡಲ್ಲಿ ನೇತು ಹಾಕೊಂಡಿರ್ತಾರೆ, ಪೊಲೀಸ್ನವರು ದೂರ ಕಾಣಿಸ್ತಾ ಇದ್ದಾರೆ ಅಂದ್ರೆ ತಕ್ಷಣ ಹಿಂಗೆ ತಗೊಂಡಿದ್ದಾರೆ. ಇನ್ ಫೋರ್ ವೀಲರ್ ಕ್ಯಾಬ್ ಡ್ರೈವರ್ಸ್ ಕೆಲವ್ರನ್ನ ಗಮನಿಸಿದ್ದೇನೆ, ಅವರು ಅಲ್ಲೆಲ್ಲ ಪೊಲೀಸ್ ಕಾಣ್ತಾರೆ ಅಂದ್ರೆ ಟಕ್ ಅಂತ ಹಿಂಗ್ ಸೀಟ್ ಬೆಲ್ಟ್ ಹಾಕೊಳ್ತಾರೆ. ಅಂದ್ರೆ ಇವ್ರಿಗೋಸ್ಕರ ಇವರು ಸೀಟ್ ಬೆಲ್ಟ್ ಹಾಕೊಳ್ಳೋದಿಲ್ಲ, ಪೊಲೀಸ್ನವ್ರಿಗೋಸ್ಕರ ಹಾಕೊಳ್ತಾರೆ. ಈ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ನನಗೆ ಈಗ್ಲೂ ಸಂಚಾರಿ ವಿಷಯ, ಹೆಲ್ಮೆಟ್ ಹಾಕೊಂಡ್ಬಿಟ್ಟಿದ್ರೆ ಅವತ್ತು ಬದುಕ್ಬಿಡ್ತಾ ಇದ್ರೇನೋ ಅಂತ ಒಂದು ಅನ್ನಿಸ್ತದೆ, ನನಗೊಂದು ಅನಿಸಿಕೆ ಇದೆ. ನಮಗೋಸ್ಕರ ನಾವು ಆಲೋಚನೆ ಮಾಡಬೇಕು. ನನಗೆ ಗೊತ್ತಿದ್ದವರೊಬ್ರು ದಾವಣಗೆರೆಯವರು, ಅವರ ಒಂದು ಎಸ್ ಯು ವಿ ಪಲ್ಟಿ ಹೊಡೆದಿತ್ತಂತೆ. ಒಂದ್ಸರಿ ಎಲ್ಲ ಪ್ರಶ್ನರು, ಏನ್ ಸಾರ್ ನಿಮ್ಗೇನು ಜಾಸ್ತಿ ಆಗ್ಲೇ ಇಲ್ಲ, ಪರವಾಗಿಲ್ಲ ನೀವು ಅದೃಷ್ಟವಂತರು ಅಂದ್ರೆ, ನನ್ನ ಕಾರ್ ಆ ವೆಹಿಕಲ್ ಸೀಟ್ ಬೆಲ್ಟ್ ಇತ್ತಲ್ಲ, ತಾಯಿ ತನ್ನ ಮಗುವನ್ನ ಹಿಡಿದಿಟ್ಟುಕೊಳ್ಳುವಂತೆ ನನ್ನನ್ನು ಹಿಡಿದಿಟ್ಟುಕೊಂಡಿತ್ತು ಅಂತ ಹೇಳ್ತಾರೆ. ಈಗ ಸರ್ಕಾರ ಹೈವೇಗಳಲ್ಲಿ ಹೆಚ್ಚು ಸ್ಪೀಡ್ ಓಡಿಸಿದ್ರೆ ನೆಕ್ಸ್ಟ್ ಟೋಲ್ಗೇಟ್ ಅಲ್ಲಿ ಅಲ್ಲೇನು ಫಾಸ್ಟ್ ಆಗಿರ್ತದಲ್ಲ, ಅದರಲ್ಲೇನೆ ಫೈನ್ನ ಡಿಡಕ್ಟ್ ಮಾಡ್ಕೊಳ್ಳೋ ತರದ ಒಂದು ಕಾನೂನನ್ನ ತರಲಿಕ್ಕೆ ಹೊರಟಿದೆ. ನ್ಯೂಸ್ ಫಸ್ಟ್ ಟಿವಿ ಚಾನಲ್ ಅವರು ಇದ್ರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಕೇಳಿದ್ರು. ಎಲ್ಲೋ ಒಂದ್ ಕಡೆ ನಾವೇ ಒಂದ್ ರೀತಿ ಏನಂತೀವಿ, ನಾವು ರೂಲ್ಸ್ ಫಾಲೋ ಮಾಡೋ ಜನ ಅಲ್ಲ ರೀ ನಾವೇನು ಅಂತ ಅನ್ನಿಸ್ತಾ ಇದೆ ನಮಗೆ. ಎಲ್ಲಿ ಒಂದು ಆ ಪೊಲೀಸಿಂಗ್ ಸಿಸ್ಟಮ್ ಇದೆ, ದಂಡ ಕಟ್ಟಬೇಕು ಅಂತ ಇದೆ, ಆವಾಗ ಸ್ವಲ್ಪ ಎಚ್ಚರದಲ್ಲಿ ಇರ್ತೇವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಲಾಕ್ಡೌನ್ ಟೈಮ್ ನಲ್ಲಿ ಒಂದು ಮಾತು ಹೇಳೋರು ಎಲ್ಲರೂ, ಇಫ್ ಯು ಕಾಂಟ್ ಗೋ ಔಟ್ಸೈಡ್ ಗೋ ಇನ್ಸೈಡ್ ಅಂತ. ಇದನ್ನ ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಅಂದ್ರೆ, ನಾವು ಬೇರೆಯವರನ್ನ ನೋಡಿ ಹೆದರ್ಕೊಳ್ಳೋದಕ್ಕಿಂತ ನಾವು ನಮಗೆ ಅನ್ನಿಸಿದ ರೀತಿಯಲ್ಲಿ ಬದುಕನ್ನ ಬದುಕೋದಕ್ಕೆ ನಮ್ಮೊಳಗಿನ ಪೊಲೀಸು ಕೆಲಸ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ನಂಗೆ ಅನಿಸ್ತಾ ಇದೆ. ನಮ್ಮ ಸಮಾಜವನ್ನ ಹದ್ದುಬಸ್ತಿನಲ್ಲಿ ಇಡುವ ಸಲುವಾಗಿ ಆಯಾ ಪ್ರದೇಶಗಳಿಗೆ ಒಂದು ಪೊಲೀಸ್ ಸ್ಟೇಷನ್ ಅಂತ ಇದೆ. ಸುಮ್ಮನೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ, ಪೊಲೀಸ್ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ, ಅಲ್ಲೆಲ್ಲೋ ನಾವು ಕಾನೂನು ಸುವ್ಯವಸ್ಥೆಗೆ ತರೋದೇ ತುಂಬಾ ಕಷ್ಟ ಆಗ್ಬಿಡುತ್ತೇನೋ ಅಂತ ಅನ್ನಿಸ್ತಾ ಇದೆ. ಅಂದರೆ ನಾವು ನಮ್ಮ ವ್ಯಕ್ತಿತ್ವದಲ್ಲಿ, ನಮ್ಮ ವರ್ತನೆಯಲ್ಲಿ, ನಮ್ಮ ಮನೋಭಾವದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಂದುಕೊಂಡಾಗ ಪೊಲೀಸ್ ಸ್ಟೇಷನ್ಗಳ ಅಗತ್ಯ ಕಡಿಮೆ ಬರಬಹುದೇನೋ ಅಂತ ಅನ್ನಿಸ್ಲಿಕ್ಕೆ ಆರಂಭ ಆಗಿದೆ ನನಗೆ. ಯಾವಾಗ ನಾವು ಸ್ವಯಂ ಶಿಸ್ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಾಗ. ಸೆಲ್ಫ್ ಡಿಸಿಪ್ಲಿನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಯಂ ಶಿಸ್ತು, ಆ ಸ್ವಯಂ ಶಿಸ್ತುವನ್ನ ತರಲಿಕ್ಕೆ ನಮ್ಮೊಳಗಿನ ಆ ಒಂದು ಪೊಲೀಸ್ ಕೆಲಸ ಮಾಡಬೇಕು. ಯಾವುದು ಸರಿ ಯಾವುದು ತಪ್ಪು ನಾವು ಅರ್ಥ ಮಾಡ್ಕೋಬೇಕು. ಸಿಗ್ನಲ್ ನಲ್ಲಿ ಪೊಲೀಸ್ ಇಲ್ಲ ಅಂದ್ಬಿಟ್ಟು ನಾವು ಜಂಪ್ ಮಾಡೋದಲ್ಲ, ನಾವು ಅರ್ಥ ಮಾಡ್ಕೋಬೇಕು ಅಲ್ಲಿ ಸಿಗ್ನಲ್ ಇದೆ, ಅದು ನನಗಾಗಿ ಇದೆ, ನಾನು ಅದನ್ನ ಅನುಸರಿಸ್ಬೇಕು ಅನ್ನೋಂಥದ್ದು. ಏನಂತೀರಿ? ಎಲ್ಲ ವಿಚಾರಗಳು ನೀವು ಕಮೆಂಟ್ ಮಾಡಬಹುದಾದಂತಹ ವಿಚಾರಗಳು, ನಿಮ್ಗೇನಿಸ್ತು ಅನ್ನೋದನ್ನು ಕೂಡ ನೀವು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತಾ ಇರ್ತೇನೆ. ಈಗ ಇದೊಂದು ರೀತಿ ನಮ್ಮೊಳಗಿನ ಪೊಲೀಸ್ ಜಾಗೃತವಾಗಿದ್ರೆ ಎ ಸೆನ್ಸ್ ಆಫ್ ಅಲರ್ಟ್ನೆಸ್ ಇದ್ದೇ ಇರುತ್ತಲ್ವ, ಎಚ್ಚರಿಸುವಿಕೆಯ ಕಾರ್ಯ ನಿರಂತರವಾಗಿ ನಡೀತಾ ಇರುತ್ತೆ ಅಂತ
ಅನ್ಸುತ್ತೆ. ಸೊ ಹಾಗಾಗಿ ನಾವು ಜಾಗೃತ ಮನಸ್ಸು ತುಂಬಾ ಮುಖ್ಯ ಆಗ್ತದೆ. ನಿಮ್ಮೊಳಗಿನ ಪೊಲೀಸ್ ಜಾಗೃತವಾದರೆ ನೆಗೆಟಿವ್ ಪಾಸಿಟಿವ್ ಡಿಸ್ಟಿಂಗ್ವಿಶ್ ಮಾಡೋದಕ್ಕೆ ನಮಗೆ ಹೆಚ್ಚು ಸಾಧ್ಯ ಆಗ್ತದೆ. ಯಾವುದು ಉತ್ತಮ, ಯಾವುದು ಸಕಾರಾತ್ಮಕ, ಯಾವುದು ಸಮಾಜಮುಖಿ ಮತ್ತು ಯಾವುದು ಉತ್ತಮ ನಾಗರಿಕರಾಗುವತ್ತ ನಾವು ಸಾಗುವಂಥದ್ದು ಅನ್ನುವಂಥದ್ದು ತುಂಬಾ ಮುಖ್ಯ ಆಗತ್ತೆ ನಿಮ್ಮೊಳಗಿನ ಪೊಲೀಸ್ ಜಾಗೃತವಾದರೆ. ಹಾಗಾಗಿ ಸ್ನೇಹಿತರೆ, ನಿಮ್ಮೊಳಗಿನ ಪೊಲೀಸ್ ಅನ್ನು ಜಾಗೃತಗೊಳಿಸಿಕೊಳ್ಳಿ. ನಿಮಗೆ ಮತ್ತೊಂದು ಕಾವಲು ಬೇಕಾಗಿಲ್ಲ. ಏನಂತೀರಿ, ನಿಮ್ಮ ಅನಿಸಿಕೆ ಅನುಭವನ ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಮ ತನವನ್ನ ಸೆಲ್ಫ್ ಅವೇರ್ನೆಸ್, ಸ್ಟ್ರೆಂಥ್ಸ್, ವೀಕ್ನೆಸ್, ಆಪರ್ಚುನಿಟೀಸ್ ಅಂಡ್ ಚಾಲೆಂಜಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯ ಮೂಲಕ ಸಾಕಷ್ಟು ಕಾರ್ಯಾಗಾರಗಳನ್ನು, ಕೋರ್ಸ್ಗಳನ್ನು ಆನ್ಲೈನ್ ಆಫ್ಲೈನ್ ಮಾಡ್ತಾ ಇರ್ತೇವೆ. ನಿಮಗೆ ಆಸಕ್ತಿ ಇದ್ದರೆ 9623030300 ಈ ಒಂದು ಸಂಖ್ಯೆಗೆ ನೋಂದಾಯಿಸಿಕೊಂಡಿರಿ. ನಮ್ಮ ಉಚಿತ ವೆಬಿನಾರ್ಗೆ ನಿಮಗೆ ಆಹ್ವಾನವನ್ನು ನೀಡ್ತೇವೆ. ನಮಸ್ಕಾರ.